ಹೇಳೆ, ನನ್ ಸೊಸೆ ನೋಡು, ಕುತ್ಕೊಂಡ್ರು ಕುತ್ಕೋತಾಳೆ, ನಿಂತ್ಕೊಂಡ್ರು ನಿಂತ್ಕೋತಾಳೆ, ಬಸ್ತಲ್ಲಿ ಹೆಂಗಿಟ್ಟಿದೀನಿ. ನಿನ್ ಸೊಸೆನ ಇದ್ದಾಳೆ, ಜೀನ್ಸು ಟೀ ಶರ್ಟ್ ಹಾಕೊಂಡು ಊರೂರು ಸುತ್ಕೊಂಡು ರೀಲ್ಸ್ ಎಲ್ಲ ಮಾಡ್ಕೊಂಡು. ಹಾ ಸರಿ ಬಿಡು, ಇನ್ನೊಂದ್ಸತಿ ಬಂದಾಗ ಹೇಳ್ಕೊಡ್ತೀನಿ. ಆಯ್ತು. ಲೇಡೀಸ್ ಏನೋ ಮಾತಾಡ್ಕೊಳ್ಳಿ, ಬನ್ನಿ ಅಪರೂಪಕ್ಕೆ ಸಿಕ್ಕಿದ್ವಿ. ಒಂದ್ 90 ಚೆನ್ನಾಗಿದ್ದೀನಿ ಕಣಪ್ಪ. ಇವಾಗ ಬಂದ್ರ ಕುತ್ಕಪ್ಪ. ಮತ್ತೇನಂತೆ ಸಮಾಚಾರ? ಇವಾಗ ತಾನೇ ನಿಮ್ ಅತ್ತೆ ಕಾಲ್ ಮಾಡಿದ್ರು ಮಗ. ಏನಂತೆ, ನಮ್ಮ ಅತ್ತೆ ಮತ್ತೆ ತುಂಬಾ ನಿನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ಲಿ. ಯಾವಾಗ್ಲೂ ಜೀನ್ಸ್ ಹಾಕತ್ತಾಳೆ, ಟೀ ಶರ್ಟ್ ಹಾಕತ್ತಾಳೆ, ರೀಲ್ಸ್ ಮಾಡ್ತಾಳೆ, ರೋಡ್ ಸುತ್ತಾ ಇರ್ತಾಳೆ ಯಾವಾಗ್ಲೂ, ಮನೇಲೆ ಇರಲ್ಲ ಒಂದ್ 5 ನಿಮಿಷ ಅಂತ. ಮತ್ತೆಗೆ ನನ್ ಕಂಡ್ರೆ ಹೊಟ್ಟೆ ಉರಿ ಬಿಡಿ. ನಾನು ಹೇಳ್ದೆ ಕಣವ ನಿಮ್ ಮತ್ತೆಗೆ, ನಾವಾಕ ತಿರ್ಗಡಕ್ ಆಯ್ತದ, ವಯಸ್ಸು ಹುಡುಗಿ ಆಕ ತಿರ್ಗಡ್ದಂತೆ, ಆಕ ತಿರ್ಗಡ್ಲಿ ಬಿಡಮಿ ಅಂತ ಅಂದೆ. ನಾನು ಹೇಳ್ತೀನಿ ಆಕೋ ಈ ತರ ಎಲ್ಲ ಅಂತ. ಯಾವಾಗ್ಲೂ ಸೀರೆ ಚುಡಿದಾರ ಅಪ್ಪೆ ಅದ್ಮದೇವ್ ಎಷ್ಟ್ ಹೇಳಿದ್ರು ಹಾಕೋದೇ ಇಲ್ಲ. ನೀನಾಗಿತ್ತು ಸಹಿಸ್ಕೊಂಡಿದ್ಯಾ ನಿಮ್ ಮತ್ತೆ ಕಟ್ಟ, ನಾನಾಗಿ ಸಹಿಸ್ಕೊತಾರಿಲ್ಲ ಕಣಪ್ಪ. ಸರಿ ರೀಲ್ಸ್ ಮಾಡ್ತೀಯ ಅಂತೆಲ್ಲ ತಗೆ ಬಂದ್ ನೋಡ, ನಾವು ಒಂದ್ ಎರಡ್ ಮಾಡೋಣ, ತಗಿ ನೋಡೋಣ ಹೆಂಗ್ ಮಾಡ್ತೀಯ ಅಂತ. ಏನ್ ಹೆಂಗಂತೀಯ, ನಿಮ್ ಅತ್ತೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ಜೀನ್ಸ್ ಹಾಕೊಳ್ಳಿ ನನ್ ಸೊಸೆ, ರೀಲ್ಸ್ ಮಾಡ್ಲಿ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅಂತ ಸಂತೆ ಸಿಗ್ಬೇಕಾದ್ರೆ ನೀವು ಪುಣ್ಯ ಮಾಡಿದೀಯಾ. ಬೇರೆಯವ್ರ ಸೊಸೆ ಮಾಡೋದೇ ಇಷ್ಟ ಆಗೋದು, ಅವ್ರ ಸೊಸೆ ಮಾಡಿದ್ರೆ ಇಷ್ಟನೇ ಆಗಲ್ಲ. ಏನೋ ಅಮ್ಮ, ನಿಮ್ ಅತ್ತೆ ತುಂಬಾ ಒಳ್ಳೆಯವರು, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೆ. ಏನ್ ಅಡ್ಜಸ್ಟ್ ಮಾಡೋದು, ಏನೋ ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಬಿಡಮ್ಮ. ಸರಿ ಕಣೇ, ನಾನು ಬರ್ತೀನಿ. ಏನದೇ ಸೀರೆ ಕಾಫಿ ಕುತ್ಕೊಂಡೋಗು ಅಂತೆ. ಇಲ್ಲ ಕಣೇ, ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ. ಬರ್ಲಾ? ಬಾಯ್ ಬಾಯ್. ಜ್ಯೂಸ್ ಕುಡಿತೀಯ ದೇಖಂದ? ಹ್ಮ್ ಸರಿ ಆಯ್ತು, ಕುಡಿಯಪ್ಪ. ಅಯ್ಯೋ ನಮ್ಮದ್ದು ಹ್ಮ್ ಬೆವ್ತೋಗ್ಬಿಟ್ಟದಲ್ಲಪ್ಪ ಸೆಕೆಗೆಲ್ಲ. ಹ್ಮ್ ಹೇಳೆ. ಸರಿ ಸರಿ ಬರ್ತೀನಿ ಬಿಡ, ಇವಾಗ್ಲೇ ಮನೆ ಕಣಿ ಮಾಡ್ಕೊಂಡು. ಹಾ ಸರಿ ಕಣೆ. ಹಾ ಮಗ ಮಂಜ ಬರ್ಲೇ ಇಲ್ಲಿ. ಏನಮ್ಮ, ಬೇಗ ಮನೆ ಖಾಲಿ ಮಾಡ್ಬೇಕು, ಗಂಟು ಮುಟ್ಟ ಕಟ್ರಪ್ಪ. ಅಷ್ಟೊಂದ್ ಅರ್ಜೆಂಟ್ ಆಗಿ ಮನೆ ಖಾಲಿ ಮಾಡ್ಕೊಂಡು ಎಲ್ಲೋಗ್ಬೇಕು ಇವಾಗ? ನನ್ ಹೇಳ್ತೀನಿ, ಗಂಟು ಮುಟ್ಟ ಕಟ್ರಪ್ಪ. ನೀವು ಮುಚ್ಚೆ ಬಾಯಿ, ನಾನ್ ಹೇಳ್ದಂಗ್ ಕೇಳ್ಬೇಕು ನಿಮ್ ಅತ್ತೆ. ನಾನು ಹೇಳ್ದಷ್ಟು ಮಾಡು, ಗಂಟು ಮುಟ್ಟ ಕಟ್ರಿ, ಅರ್ಜೆಂಟ್ ಮನೆ ಖಾಲಿ ಮಾಡ್ಕೋಬೇಕು. ಸರಿ ಆಯ್ತು, ಗಂಟು ಮುಟ್ಟ ಕಟ್ಟಣ ಬಿಡಿ. ಸಿಕ್ತಾ ಸಿಕ್ತಾ ಒಳ್ಳೆ ಮನೇನೆ ಸಿಕ್ತಪ್ಪ. ಸದ್ಯಕ್ಕೆ ಹೆಂಗ ಮನೆ ಖಾಲಿ ನೋಡಿ ಸೆಟ್ ಮಾಡೋದಕ್ಕೆ ಸಾಕಾಗೋಯ್ತಪ್ಪ. ಸರಿ ಅಮ್ಮ, ಮನೆ ಖಾಲಿ ಮಾಡು ಆಯ್ತು, ಸೆಟ್ ಮಾಡು ಆಯ್ತು, ಈಗಾದ್ರೂ ಹೇಳು ಅಷ್ಟೊಂದ್ ಅರ್ಜೆಂಟ್ ಆಗಿ ಮನೆ ಖಾಲಿ ಮಾಡ್ಸ್ಕೊ ಬಂದ್ರೆ. ನಾಳಿದ್ದು ರೋಡ್ ಅಲ್ಲಿ ಒಂದ್ ಮದ್ವೆ ಐತೆ. ಮದ್ವೆ ಇದ್ರೆ ಅದಕ್ಕೂ ನಮ್ಗೂ ಏನ್ ಸಂಬಂಧ? ಅವ್ರು ಇಲ್ಲಿರೋರ್ನೆಲ್ಲ ಕರಿತಾ ಇದಾರಂತೆ. ನಾವು ತುಂಬಾ ದಿವಸ ಆಗಿತ್ತಲ್ಲ ಮಗ ಮದ್ವೆ ಊಟ ಉಂಡಿ, ನಮ್ಮನ್ನು ಕರೀಲಿ ಅಂತ ಅಲ್ಲಿಂದ ಮನೆ ಖಾಲಿ ಮಾಡ್ಸ್ಕೊ ಬಂದೆ ಕಣಪ್ಪ. ಸರಿ ಒಳ್ಳೆ ಬಟ್ಟೆ ಹಾಕೊಳ್ರಿ, ನಾಳಿದ್ ಮದ್ವೆ ಊಟ ಮಾಡ್ಕೊ ಬರೋಣ. Ha 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 ha!